ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪೂರಿ ಹಾಗೆ ಬಾಂಬೆ ಸಾಗುನ ತೋರಿಸ್ಕೊಡ್ತಾ ಇದ್ದೀನಿ. ಬಾಂಬೆ ಆಲೂಗಡ್ಡೆ ಸಾಗು ಅಂತ ಇದನ್ನು ಕರೀತಾರೆ. ಪೂರಿ ಜೊತೆಗೆ ಒಳ್ಳೆ ಕಾಂಬಿನೇಷನು. ಹಾಗೆ ಪೂರಿನೂ ಹೇಗೆ ಮಾಡೋದು, ಬರೀ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು, ಯಾವುದೇ ರವೆ ಆಗಲಿ ಆಗಲೇ ಮೈದಾ ಹಿಟ್ಟನ್ನು ಹಾಕದೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡ್ಕೊಬರೋಣ ಹೇಗೆ ಮಾಡೋದು ಅಂತ. ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ ಆಗೋವಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಬರೀ ಗೋಧಿ ಹಿಟ್ಟಿನ ಪೂರಿ ಆದ್ದರಿಂದ ತುಂಬ ಚೆನ್ನಾಗಿ ಬರುತ್ತೆ, ಮೈದಾ ಹಿಟ್ಟು ಹಾಕುವಂಥ ನೆಸೆಸಿಟಿ ಇಲ್ಲ. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಇದಕ್ಕೆ ಶುಗರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಟೇಬಲ್ ಸ್ಪೂನ್ ಆಗೋವಷ್ಟು ಇದಕ್ಕೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಶುಗರ್ ಹಾಕ್ಕೊಳ್ಳೋದು ಯಾವುದಕ್ಕೆ ಅಂತಂದರೆ ಈ ಕಲರ್ ಬರಬೇಕಲ್ವ, ಗೋಲ್ಡನ್ ಕಲರ್ ಪೂರಿ ಮೇಲೆ ಬರುತ್ತಲ್ಲ, ಅದು ಮೇನ್ ಶುಗರಿಂದನೇ ಬರೋದು. ಸೊ ಅದಕ್ಕೋಸ್ಕರ ಶುಗರ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡ್ರೆ ಆಯಿತು. ಸೊ ಕಲಸ್ಕೋಬೇಕಾದ್ರೆ ತುಂಬ ಚೆನ್ನಾಗಿ ಇದನ್ನು ಕಲಸ್ಕೋಬೇಕು. ಕಲಿಸ್ಕೊಳ್ಳೋದ್ರಲ್ಲೂ ಪೂರಿ ಉಬ್ಬುತ್ತಾ ಇಲ್ವಾ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇದ್ದೀರೋ ವಿಡಿಯೋದಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಒಂದು 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ, ಚೆನ್ನಾಗಿ ನೆನೀಲಿ ಹಿಟ್ಟು. ಅಷ್ಟರೊಳಗೆ ನಾವು ಬಾಂಬೆ ಸಾಗನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣವಾ. ಫಸ್ಟ್ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲು, ಹಾಗೆ 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ, 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ 1/2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ರೆಡ್ ಚಿಲ್ಲಿನ ಹಾಕ್ಕೊಂಡು ಒಂಚೂರು ಇಂಗನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಇಂಗನ್ನ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಇದಕ್ಕೆ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಒಂದು 2 ಚಿಲ್ಲಿನ ಗ್ರೀನ್ ಚಿಲ್ಲಿನ ನಾನು ಉದ್ದವಾಗಿ ಸೀಳಿಟ್ಕೊಂಡಿರೋದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಶುಂಠಿ, 1 ಕಪ್ ಆಗೋವಷ್ಟು ಉದ್ದವಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಈ ಉಪ್ಪನ್ನ ಹಾಕ್ಕೊಳ್ಳೋದ್ರಿಂದ ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನನೂ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಟೊಮ್ಯಾಟೊ ಬೇಕಾಗುತ್ತೆ ಈ ಸಾಗು ಮಾಡಬೇಕಾದ್ರೆ. 1 ಮೀಡಿಯಂ ಟೊಮ್ಯಾಟೊನ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಬಾಯ್ಲ್ಡ್ ಪೊಟ್ಯಾಟೊನ ತೊಗೊಂಡಿದ್ದೀನಿ 3. ಇದನ್ನು ಸ್ಮ್ಯಾಶ್ ಮಾಡ್ಕೊಳಕ್ಕೆ ಹೋಗಬಾರ್ದು, ಇದನ್ನು ಸುಮ್ಮನೆ ಹಿಂಗೆ ಕೈಯಿಂದ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಒಡ್ಕೋಬೇಕು ಅಷ್ಟೇ. ಇದಾದ ಮೇಲೆ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ಆಲೂಗಡ್ಡೆ ನಮಗೆ ಮಧ್ಯ ಸಾಗುವಲ್ಲಿ ಕಾಣಬೇಕು, ಆ ರೀತಿಯಾಗಿ ನೀವು ಇದನ್ನು ಕಟ್ ಮಾಡ್ಕೋಬೇಕು. ಫುಲ್ಲು ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಸೊ ಇದಾದಮೇಲೆ ಇದನ್ನು ಒಗ್ಗರಣೆ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು 1/2 ಕಪ್ ಆಗೋಷ್ಟು ನೀರನ್ನ ನಾನಿಲ್ಲಿ ಕನ್ಸಿಸ್ಟೆನ್ಸಿಗೋಸ್ಕರ ಹಾಕೋತಾ ಇದ್ದೀನಿ. ನೀವು ನೀರನ್ನ ಹೆಚ್ಚು ಕಡಿಮೆ ಮಾಡಿಕೊಂಡು ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ಹಾಕೋಬೋದು ನೀರನ್ನ. ಸೊ ಇದಾದ ಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಕಡಲೆ ಹಿಟ್ಟು. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಈ ಕಡಲೆ ಹಿಟ್ಟಿನ ಸ್ಲರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ 1 ಕುದಿ ಆಲೂಗಡ್ಡೆ ಬಂದ ಮೇಲೆ ಅದಕ್ಕೆ ಈ ಸ್ಲರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಒಂಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಹಾಗೆ ಈ ನೀರು ಹಾಕಿರೋದ್ರಿಂದ ನೀರು ಥರ ಇರಲ್ಲ ಸಾಗು, ಒಂಥರ ಕ್ರೀಮಿ ಟೆಕ್ಸ್ಚರು, ಹಾಗೆ ಒಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳೋದು. ಹಾಗೆ ಒಂದು 1/2 ಲಿಂಬೆಹಣ್ಣಿನ ರಸನ ನಾನು ಸೇರಿಸ್ಕೊಂಡಿದ್ದೀನಿ ಹುಳಿಗೋಸ್ಕರ. ಈಗ 1 ಕುದಿ ಬಂದ ಮೇಲೆ ಈ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ. ಆಯಿತು, ಇದು ಬಾಂಬೆ ಸಾಗು ಮಾಡೋದು ಎಷ್ಟು ಈಸಿ ನೋಡ್ಕೊಂಡು ಬಂದ್ರಿ ಅಲ್ವಾ. ಸೊ ಇವಾಗ ನೋಡ್ತಾ ಇದ್ದೀರಾ, ಇದು ಎಷ್ಟು ನೋಡೋಕ್ಕೆ ಚೆನ್ನಾಗಿದೆಯೋ ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ. ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಪೂರಿ ಹಿಟ್ಟು ಕಲಸಿಟ್ಕೊಂಡಿದ್ವಿ. ಹಾಗೆ 15 ನಿಮಿಷನೂ ಆಗಿದೆ, ಪೂರಿ ಮಾಡ್ಕೊಂಡು ಬಂದ್ಬಿಡೋಣ. ಫಸ್ಟು 15 ನಿಮಿಷ ಆದಮೇಲೆ ನಾವೇನು ಹಿಟ್ಟು ತೊಗೋತೀವಿ ಅದನ್ನು ಚೆನ್ನಾಗಿ ಇನ್ನೊಂದು ಸಲ ಕೈಯಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಷ್ಟು ದಪ್ಪ ಆಗಿರೋಂಥ ಒಂದೊಂದು ಉಂಡೆನ ಮಾಡ್ಕೋಬೇಕು. ಸೊ ಇದನ್ನು ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಂಡು ಆದಮೇಲೆ ಇದನ್ನು ನೀವು ಎಲ್ಲಾನು ನಾನು ಒಟ್ಟಿಗೆ ಮಾಡಿಟ್ಕೊಂಡಿದ್ದೀನಿ ಉಂಡೆಗಳನ್ನ. ಇದಕ್ಕೆ ನೀವು 2 ಸೈಡು ಆಯಿಲ್ನ ಅಪ್ಲೈ ಮಾಡಿ ಹಿಟ್ಟನ್ನು ಹಚ್ಚಕ್ಕೆ ಹೋಗಬೇಡಿ. ಹಿಟ್ಟು ಹಚ್ಚಿನ ಸುಮಾರು ಜನ ಮಾಡ್ತಾರೆ ಪೂರಿನ, ಅದು ಆಯಿಲಲ್ಲಿ ತುಂಬ ಹಿಟ್ಟಿಟ್ಟಾಗಿ ಕೆಳಗಡೆ ಅದರದ್ದು ಒಂಥರ ಲೇಯರ್ ಫಾರ್ಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆಯಿಲ್ನ ಹಚ್ಚಿ 2 ಸೈಡು ಈ ರೀತಿಯಾಗಿ ಪೂರಿನ ಲಟ್ಟಿಸ್ಕೊಳ್ಳಿ. ಪೂರಿ ನಾವು ಯಾವಾಗೂ ಮಾಡಬೇಕಾದ್ರೆ ದಪ್ಪವಾಗಿರಬೇಕು. ಈಗ ಚಪಾತಿ ನಾವೇನು ತೆಳ್ಳಗೆ ಲಟ್ಟಿಸ್ತೀವಿ ಆ ಥರ ಲಟ್ಟಿಸಿದರೆ ಪೂರಿ ಉಬ್ಬೋದಿಲ್ಲ. ಸೊ ಅದಕ್ಕೋಸ್ಕರ ಈಗ ನಾ ತೋರಿಸಿದ್ನವಲ್ಲ ಅಷ್ಟು ಥಿಕ್ಕಾಗಿ ಲಟ್ಟಿಸ್ಕೊಂಡ್ರೆ ಆಯಿತು. ಸೊ ಈ ರೀತಿಯಾಗಿ ಕಾದಿರೋಂಥ ಎಣ್ಣೆಗೆ ಪೂರಿ ಏನು ಲಟ್ಟಿಸ್ಕೊಂಡಿರ್ತೀವಿ ಹಾಕಿ ಅದನ್ನು ಪ್ರೆಸ್ ಮಾಡಬೇಕು ಚೆನ್ನಾಗಿ.
ಪ್ರೆಸ್ ಮಾಡಿದರೆ ಮಾತ್ರ ಪೂರಿ ಉಬ್ಬೋದು, ಇಲ್ಲ ನೀವು ಹಾಕಿ ಸುಮ್ಮನೆ ಕೈ ಬಿಟ್ಬಿಟ್ರೆ ಪೂರಿ ಉಬ್ಬಲ್ಲ. ಸೊ ಈ ರೀತಿಯಾಗಿ ಅದನ್ನು ಸ್ವಲ್ಪ ಈ ರೀತಿಯಾಗಿ ತಿರುಗಿಸ್ತಾ ಇರಬೇಕು ಎಣ್ಣೆಯಲ್ಲಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬಂದಿದೆ ಅಂತ. ಸೇಮ್ ಹೋಟೆಲ್ ಸ್ಟೈಲಲ್ಲೇ ಪೂರಿ ಬರುತ್ತೆ. ಇದಕ್ಕೆ ಯಾವುದೇ ಮೈದಾ ಹಿಟ್ಟಾಗಲಿ, ಹಾಗೆ ನೀವು ಇನ್ನೊಂದು ರವೆ ಆಗಿ ಏನೂ ಹಾಕೋದು ಬೇಡ. ಸ್ವಲ್ಪ ರವೆ ಹಾಕಿದರೆ ಇಷ್ಟು ಸಾಫ್ಟಾಗಿ ಬರೋದಿಲ್ಲ ಪೂರಿ, ಒಂಥರ ಖಡಕ್ಕಾಗಿ ಬರುತ್ತೆ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಅದು ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ರವಾನ ನಾನು ಸ್ಕಿಪ್ ಮಾಡಿದ್ದೀನಿ. ಹಾಗೆ ಮೈದಾ ಹಿಟ್ಟು ಒಂಥರ ರಬ್ಬರ್ ಥರ ಆಗುತ್ತೆ ಪೂರಿ, ಅದಕ್ಕೋಸ್ಕರ ಬರೀ ಗೋಧಿ ಹಿಟ್ಟಿಂದನೇ ಇಷ್ಟು ಚೆನ್ನಾಗಿ ಪೂರಿನ ಮಾಡ್ಕೋಬೋದು ಅಂತ ನೋಡಿದ್ರಲ್ವಾ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.